ನೀವೇನ್ ಮಾಡ್ತಿದ್ರಾ ಲರ್ನರ್ ಝೋನ್ ಜಾಯಿನ್ ಆಗೋದಕ್ಕಿಂತ ಮುಂಚೆ ನೀವೇನ್ ಮಾಡ್ತಾ ಇದ್ರಿ, ಇವಾಗ ನಿಮ್ಮ ಬಿಸ್ನೆಸ್ ಏನು, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಓಕೆ ಸರ್, ಸರ್ ಒಂದು ಮನೋಹರ್ ಅಂತೇಳಿ ನನ್ನ ಹೆಸರು. ಮೊಬೈಲ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಲರ್ನರ್ಸ್ ನೋಡಿದಂಗೆ ಅಂದ್ರೆ ಯೂಟ್ಯೂಬ್ ಚಾನಲ್ ನೋಡ್ದಾಗ ಗೊತ್ತಾಯ್ತು ನನಗೆ. ಬಟ್ ನನ್ಗೆ ಇಂಟ್ರೆಸ್ಟ್ ಏನು ಇರ್ಲಿಲ್ಲ ಅದ್ರ ಬಗ್ಗೆ, ವೆಬ್ಸೈಟ್ ಅಂದ್ರೆ ಏನು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ನಿಮ್ ವಿಡಿಯೋ ನೋಡಿದ್ಮೇಲೆ ಏನೋ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ನಿಸ್ತು ನನ್ಗೆ. ಸ್ಟಾರ್ಟಿಂಗ್ ವಿಡಿಯೋ ನೋಡಿದಾಗ ನೋಡಿದ ಕೂಡ ಯಾಕೆ ಫೋನ್ ಮಾಡಿದ ಕೂಡ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿದ್ರೆ ಅದು ಫಸ್ಟ್ ತುಂಬಾ ಇಷ್ಟ ಆಯ್ತು ನನಗೆ. ಅದಾದ್ಮೇಲೆ ಎಂಕರೇಜ್ ಕೊಟ್ಟಿದ್ದು ಇನ್ನೂ ತುಂಬಾ ಇಷ್ಟ ಆಯ್ತು. ಮಾಡ್ಬೋದು, ಕಲಿಬಹುದು, ಕನ್ನಡದಲ್ಲಿ ಮಾಡ್ಬೋದು. ಬಟ್ ಯಾಕಂದ್ರೆ ಕಂಫರ್ಟೇಬಲ್ ನಾನು ಕನ್ನಡ ನನ್ಗೆ, ಹಂಗಾಗಿ ಮಾಡ್ಬೋದು ಅದೆಲ್ಲ ಹೇಳಿದಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದಾದ್ಮೇಲೆನೆ ಸ್ವಲ್ಪ ಸ್ಟಾರ್ಟ್ ಮಾಡ್ದೆ, ಪರವಾಗಿಲ್ಲ. ಆಮೇಲೆ ಎಲ್ಲ ಹೋಸ್ಟಿಂಗ್ ಎಲ್ಲ ಮಾಡೋದೆಲ್ಲ ಹೇಳ್ತೀನಿ. ಸ್ಟಾರ್ಟ್ ಮಾಡ್ದೆ ಅನ್ನೋದಕ್ಕಿಂತ ಮುಂಚೆ ಒಂದು ಮಾತಿದೆ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ನೀವು ಡೈರೆಕ್ಟ್ ಆಗಿ ಜಾಯಿನ್ ಆಗ್ಬೇಕು ಅಂತ ಬಂದ್ರ ಅಥವಾ ವೆಬ್ಸೈಟ್ ಮಾಡ್ಕೊಡಿ ಅಂತ ಬಂದ್ರ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಹಾ ಸರ್, ಇಲ್ಲ ಸರ್, ನಾನು ಬಂದಿದ್ದು ಫಸ್ಟ್ ಕಲಿಯೋ ಇಂಟ್ರೆಸ್ಟ್ ಅಂತ ಇರ್ಲಿಲ್ಲ. ಯಾಕಂದ್ರೆ ನಾನಿರೋ ಬಿಸಿ ಇಲ್ಲಿ ವೆಬ್ಸೈಟ್ ಮಾಡ್ಕೊಂಡು ಎಲ್ಲ ಮಾಡೋಷ್ಟು ಪೇಶನ್ಸ್ ಇರ್ಲಿಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಮೇನ್ ಆಗಿ ಕೇಳಿದೆ ನಾನು, ನಿಮ್ಗೆ ಕೇಳಿದಾಗ ಒಂದು 40,000 ಆಗುತ್ತೆ ಅಂತ ಹೇಳಿದ್ರಿ. ಬಟ್ ಅಮೌಂಟ್ ಏನ್ ಕೊಡ್ಬೇಡಿ, ನಾ ಕ್ಲಾಸ್ ಅಟೆಂಡ್ ಮಾಡಿ 12,000 ಆಗುತ್ತೆ. ಜಾಯಿನ್ ಆಗಿ ನೀವು ಬರೀ 3 months ಅಲ್ಲಿ ಮೇಂಟೆನೆನ್ಸ್ ಮಾಡೋದು, ವೆಬ್ಸೈಟ್ ಮಾಡೋದು ಎಲ್ಲ ಕಲಿತೀರಾ, ಆರಾಮಾಗಿ ಜಾಯಿನ್ ಆಗಿ ಅಂತ ಒಂದು ಎಂಕರೇಜ್ ಕೊಟ್ಟೆ. ಅದು ತುಂಬಾ ಇಷ್ಟ ಆಯ್ತು. ಅದ್ ಈಗ್ಲೂ ನೆನೆಸ್ಕೊಂಡ್ರೆ ಕೆಲಸ ಮಾಡೋ ಇಂಟ್ರೆಸ್ಟ್ ಬರುತ್ತೆ ಅದೊಂದು. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಸರ್ ಸಾಕಷ್ಟು ಜನಕ್ಕೆ ಒಂದು ಪ್ರಾಬ್ಲಮ್ ಆಗುತ್ತೆ. ಓಕೆ, ನನ್ಗೆ ನನ್ನ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಬೇರೆ ಇತ್ತು, ನನ್ಗೆ ಕೋಡಿಂಗ್ ಬರಲ್ಲ, ಅಥವಾ ನಾನು ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ದೀನಿ, ನಾನು ಹೌಸ್ ವೈಫ್ ಇದ್ದೀನಿ, ಮನೇಲಿ ಸಾಕಷ್ಟು ಜವಾಬ್ದಾರಿ ಇದೆ, ನನಗೆ ಟೈಮ್ ಸಾಕಾಗಲ್ಲ ಅಂತ ಸಾಕಷ್ಟು ಜನಕ್ಕೆ ಎಕ್ಸ್ಕ್ಯೂಸಸ್ ಕಾಣ್ತಾನೆ ಹೋಗುತ್ತೆ. ಓಕೆ, ನೀವು ಬಿಸ್ನೆಸ್ ಮ್ಯಾನ್ ಆಗಿ ಕೂಡ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ತೊಂದರೆ ಆಯ್ತಾ? ವೆಬ್ಸೈಟ್ ಡಿಸೈನ್ ಮಾಡೋಕ್ಕಾದ್ರೆ ತೊಂದರೆ ಆಯ್ತಾ? ಅದು ಆದ್ಮೇಲೆ ಆಗಿದ್ರೆ ಅದನ್ನ ಹೆಂಗ್ ಓವರ್ಕಮ್ ಮಾಡಿದ್ರಿ? ಆಮೇಲೆ ನಿಮ್ಮ ವೆಬ್ಸೈಟ್ ನೀವು ಹೆಂಗ್ ಡಿಸೈನ್ ಮಾಡ್ತೀರಿ? ಸರ್, ಇದು ತುಂಬಾನೇ ಹೇಳ್ಬೇಕು ಅಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಇದು. ಬಟ್ ಯಾಕಂದ್ರೆ ವೆಬ್ಸೈಟ್ ಅನ್ನೋದು ಏನನ್ನೋದು ನನ್ಗೆ ಟೋಟಲ್ ಗೊತ್ತಿಲ್ಲ. ನನ್ಗೆ ಏನಂದ್ರೆ ಏನು ಗೊತ್ತಿಲ್ಲ, ವೆಬ್ಸೈಟ್ ಅಂದ್ರೆ ಏನಿರುತ್ತೆ, ಅದು ಹೆಂಗ್ ಮಾಡೋದು ಏನಂತ ಗೊತ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಓಪನ್ ಮಾಡಿ ಕ್ರಿಯೇಟ್ ಮಾಡಿ ಎಲ್ಲ ಕೊಟ್ಮೇಲೆ ಅಲೋ ವರ್ಡ್ ಪ್ರೆಸ್ ಅಂತ ಬಂತು. ಅದನ್ನ ನೋಡ್ತಾ ಇದೇನ್ ಖಾಲಿ ಪೇಜ್ ಐತಲ್ಲ, ಇದ್ರಲ್ಲಿ ಏನ್ ಮಾಡ್ಬೇಕು ನನಗೆ ಅನ್ನೋದು ಏನಂತ ಅರ್ಥ ಆಗಿರ್ಲಿಲ್ಲ. ಆಮೇಲೆ ಸ್ವಲ್ಪ ದಿವಿ ಥೀಮ್ ಅಲ್ಲಿ ಅದು ಇದು ಡಿಸೈನ್ ಮಾಡ್ಕೊಂಡು ವಿಡಿಯೋ ನೋಡಿ ಅದ್ ಮಾಡಿ ಅಂತೆಲ್ಲ ಹೇಳಿದ್ರಲ್ಲಿ ಅವಾಗ ಒಂದ್ ಸ್ವಲ್ಪ ಎಂಕರೇಜ್ ಕೊಟ್ಟು ಸುಮಾರು ಒಂದು 15-20 ತಲೆ ಕೆಟ್ಟೋಯ್ತು ಒಟ್ನಲ್ಲಿ. ಇದೆಲ್ಲ ನನ್ ಕೈಲಿ ಆಗ್ದಲೇ ಇರೋ ಕೆಲಸ ಅನ್ಸುತ್ತೆ ಅಂತ ಅನ್ಬಿಟ್ಟು ಸ್ವಲ್ಪ ಬೇಜಾರಾಯ್ತು ಒಟ್ನ ಸ್ಟಾರ್ಟಿಂಗ್ ಅಲ್ಲಿ. ಇದು ಓದಂಗೆ 12,000 ರೂಪಾಯಿ, ಇನ್ನೇನು ನನ್ಗೆ ಕಲಿಯಕ್ ಆಗಲ್ಲ, ಇನ್ನೇನು ಇಂಟ್ರೆಸ್ಟ್ ಇಲ್ಲ ಅಂತಾನೆ ಹಂಗೆ ಅನ್ಸಿದ್ ನನ್ಗೆ. ಆಮೇಲೆ ಏನೇನೋ ನಿಮ್ದು ವಿಡಿಯೋ ಎಲ್ಲ ನೋಡ್ದ, ಬ್ಲಾಗ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇತ್ತು. ನನ್ನ ಇಂಟ್ರೆಸ್ಟಿಂಗ್ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಅವಾಗ ಇ ಕಾಮರ್ಸ್ ವೆಬ್ಸೈಟ್ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ನಂದು ಮೈನ್ ಆಗಿ ಪ್ರಾಡಕ್ಟ್ ಸೇಲ್ ಮಾಡೋ ತರ ಒಂದು ವೆಬ್ಸೈಟ್ ಮಾಡ್ಕೊಳ್ಳೋದೇ ನನ್ನ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು. ಯಾಕಂದ್ರೆ ನಿಮಗ್ ಕೇಳಿದಾಗ ನೀವ್ ಹೇಳಿದ್ರೆ ಅದೇನೆ 40,000 ಆಗುತ್ತೆ, ಹೋಸ್ಟಿಂಗ್ ಎಲ್ಲ ಸಪ್ರೇಟ್ ಆಗುತ್ತೆ, ಎಲ್ಲ ಒಂದು 50-60 ಆಗುತ್ತೆ ಅಂತ ಹೇಳಿದ್ರೆ. ಮುಂಚೆ ಹೇಳಿದವ್ರು ಎಷ್ಟು ಹೇಳಿದ್ರು ಸರ್ ಪ್ರೈಸ್? 80,000 ಹೇಳಿದ್ರು ಸರ್. 80,000 ಹೇಳಿದ್ರು. ಆಮೇಲೆ ಇನ್ನೊಬ್ರು ಜಸ್ಟ್ ಅಲ್ಲಿ ಒಬ್ರು ಮ್ಯಾನೇಜರ್ ಕೇಳಿದೆ, ಅವ್ರನ್ನು 80-65-70 ಅಂತ ಅವರು ಹೇಳಿದ್ರು. ಆಮೇಲೆ ನಾನ್ ನಿಮಗ್ ಕಾಂಟ್ಯಾಕ್ಟ್ ಮಾಡಿದಾಗ ನೀವ್ ಹೇಳಿದ್ರೆ 30,000 ಹೇಳಿದ್ದೆ ನಾನು ನಿಮಗೆ. ನಿಮಗೆ ನಾಲ್ಕು ಹೇಳಿದನಾ? ಇಲ್ಲ, ಫಸ್ಟ್ 30 ಹೇಳಿದ್ರಿ. ಆಮೇಲೆ ನಾನು ನಿಮ್ಮನ್ನ ಲಿಂಕ್ ಕಳಿಸ್ದೆ. ಅಲ್ಲಿ ಲಿಂಕ್ ಕಳಿಸಿ ನೋಡಿದಾಗ ಅದು ಇ ಕಾಮರ್ಸ್ ವೆಬ್ಸೈಟ್ ನಿಮ್ಗೊಂದು 40,000 ಗಂಟ ಆಗುತ್ತೆ ಅಂತ ಆಮೇಲೆ ಸೆಕೆಂಡ್ ಹೇಳಿದ್ರಿ. ಆಮೇಲೆ ಹೇಳಿದ್ರಿ ಇದೇನು ಬೇಕಾಗಿಲ್ಲ, ನೀವು ಬರೀ 3 ತಿಂಗಳು ಕ್ಲಾಸ್ ಅಟೆಂಡ್ ಮಾಡಿ ಸಾಕು, ಕಂಪ್ಲೀಟ್ ಆಗಿ ನೀವೇ ವೆಬ್ಸೈಟ್ ಮಾಡ್ತೀರಾ, ಆಮೇಲೆ ಮೈಂಟೆನೆನ್ಸ್ ಏನಿದೆ ಎಲ್ಲಾನು ನೀವೇ ಮಾಡ್ಬೋದು ಅಂತ ಹೇಳಿ ಎಂಕರೇಜ್ ಮಾಡಿದ್ರಿ. ಆಮೇಲೆ ಇನ್ನೊಂದ್ ಕಡೆ ಯೋಚನೆ ಮಾಡಿದೆ ನಾನು, ಅದು ಸರಿನಲ್ಲ ನೀವ್ ಹೇಳಿದ್ದು. ಏನಕ್ಕೆ ಅಂದ್ರೆ ಈಗ ವೆಬ್ಸೈಟ್ ಯಾರೋ ಒಬ್ರು ಮಾಡ್ಕೊಡ್ತಾರ ನನ್ಗೆ, ನೀವೇ ಎಕ್ಸಾಂಪಲ್ ನೀವೇ ಒಂದು ವೆಬ್ಸೈಟ್ ಮಾಡ್ಕೊಡ್ತೀರಾ, ಮಾಡ್ಕೊಟ್ಮೇಲೆ ಅದು ಬ್ಯಾಕಪ್ ಮಾಡೋದಾಗ್ಲಿ, ಮೈಂಟೆನೆನ್ಸ್ ಮಾಡೋದಾಗ್ಲಿ, ಡೈಲಿ ಅಪ್ಡೇಟ್ ಮಾಡೋದಾಗ್ಲಿ, ಇವೆಲ್ಲ ಇರುತ್ತೆ. ಆಮೇಲೆ ಪ್ರಾಡಕ್ಟ್ ಎಷ್ಟಿದೆ, ಸ್ಟಾಕ್ ಇದೆ, ಇವೆಲ್ಲ ಮೈಂಟೆನೆನ್ಸ್ ಇದ್ದೇ ಇರುತ್ತೆ. ಆಮೇಲೆ ಕಸ್ಟಮರ್ ಬರೋದು, ಚೆಕ್ಔಟ್, ಇವೆಲ್ಲ ಇರುತ್ತಲ್ವಾ, ಅದನ್ನ ಯೋಚನೆ ಮಾಡಿದೆ ನಾನು. एवरी मंथ 3,000 4,000 ಈಗ ಒಬ್ರು ಮೇಂಟೆನೆನ್ಸ್ ಚಾರ್ಜ್ ಅಂತ ಕೊಡಬಹುದು. ನೀವ್ ಹೇಳೋದು ನನಗೆ ಕರೆಕ್ಟ್ ಅನ್ನಿಸ್ತು. ಯಾಕಂದ್ರೆ ಮೇಂಟೆನೆನ್ಸ್ ಎಲ್ಲ ಕಲ್ತ್ಕೊಂಡಾಗ ನಾವೇ ಮಾಡ್ಕೋಬಹುದು, ಇಲ್ಲ ನಾವೇ ಒಬ್ರಿಗೆ ಯಾರಿಗಾರು ಹೇಳ್ಕೊಟ್ಟು ಮಾಡಿಸ್ಕೋಬಹುದು ಅಂತ. ಅದೊಂದು ತುಂಬಾನೇ ಮೈಂಡ್ಗೆ ಇದಾಯ್ತು. ಆಮೇಲೆ ನನ್ನ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದೇನಂತಂದ್ರೆ ಸಿಂಪಲ್ ವೆಬ್ಸೈಟ್ ಬೇಕು ನನ್ಗೆ ಅಂತ. ಸಿಂಪಲ್ ವೆಬ್ಸೈಟ್ ಅಂತಂದ್ರೆ ನಾನು ಒಂದು ಪ್ರಾಡಕ್ಟ್ ಸೇಲ್ ಮಾಡ್ಕೊಳ್ಳೋದು, ನನ್ಗೆ ಹೆಂಗ್ ಬೇಕು ಆತರ ಮಾಡ್ಕೊಳ್ಳೋ ರೀತಿಲಿ ಇದ್ದಿದ್ದು. ಅದಾದ್ಮೇಲೆ ಯಾಕೋ ಹೋಗ್ತಾ 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 ಕಂಪ್ಲೀಟ್ ವೆಬ್ಸೈಟ್ ಮಾಡ್ಕೊಂಡಿದೀನಿ. ವೆಬ್ಸೈಟ್ ಮಾಡಿದ್ರು ಇನ್ನೂ ಡೈನಾಮಿಕ್ ಆಗಿ ಮಾಡ್ಬೇಕು, ಅಮೆಝಾನ್ ತರ ನೋಡ್ಕೊಂಡ್ ಮಾಡ್ಬೇಕು, ಫ್ಲಿಪ್ಕಾರ್ಟ್ ತರ ನೋಡ್ಕೊಂಡ್ ಮಾಡ್ಬೇಕು, ಈ ತರ ಒಂದು ಆಸೆಗಳು ಹುಡ್ತಾ ಐತೆ. ಡೈಲಿ ಡೈಲಿ ಚೇಂಜಸ್ ಆಗ್ತೈತೆ ಹೊರತು ಇನ್ನೂ ಇಳಿಬೇಕು ಹಿಂದಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ. ಬಟ್ ಟೋಟಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಾತ್ರ. ಸರ್ ನಿಮ್ಗೆ ಎಷ್ಟ್ ಸಲ ನಿಮ್ ವೆಬ್ಸೈಟ್ ನಾಗ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಮಾಡಿ ಮತ್ತೆ ವಾಪಸ್ ರೀಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರು, ರೀಡಿಸೈನ್ ಮಾಡ್ಕೊಂಡ್ರು? ಸರ್ ನಿಮಗ್ ತೋರಿಸಿದ ಮಟ್ಟಿಗೆ ಒಂದ್ 8 ಫುಲ್ ಫಿನಿಶಿಂಗ್ ಮಾಡಿ ಏನಲ್ಲ ಸರ್. ಕರೆಕ್ಟ್, 8 ವೆಬ್ಸೈಟ್ ಕಂಪ್ಲೀಟ್. ಚೆಕ್ಔಟ್, ಪ್ರಾಡಕ್ಟ್ ಆರ್ಡರ್, ಪೇಮೆಂಟ್ ಗೆಟ್ವೇ ವರ್ಗೂನೂ ಕಂಪ್ಲೀಟ್ ಡಿಸೈನ್ ಮಾಡಿ ಆ ವೆಬ್ಸೈಟ್ ನ ಬ್ಯಾಕಪ್ ಮಾಡಿಕೊಂಡು ಫುಲ್ ಕಂಪ್ಲೀಟ್ ಡಿಲೀಟ್ ಮಾಡಿ ಈಗ ಪುನಃ ಒಂದು ಡೈನಾಮಿಕ್ ಆಗಿ ಮಾಡ್ಬೇಕು ಅಂತ ಹೇಳಿ ಈಗ ಪುನಃ ಒಂದು ಮಾಡ್ತಾ ಇದೀನಿ ಸರ್. ಈಗ ಸರ್ ಇಲ್ಲ ವೆಬ್ಸೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇಜಾರು ಅನ್ಸಿದ್ದು, ನನ್ ಕೈಲಿ ಆಗಲ್ವೇನೋ ಅಂತ ಅನ್ಸಿದ್ದು ಸ್ಟಾರ್ಟಿಂಗ್ ಒಂದು 1 month ಅಂತ ಅನ್ಕೋತೀನಿ ಕಂಪ್ಲೀಟ್. ಆಮೇಲೆ ಆಮೇಲೆ ನೀವೇ ಬೈದು 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 ಹೇಳ್ತೀರಿ, ನೀವ್ ಮಾಡ್ರಿ ವಿಡಿಯೋ ನೋಡ್ರಿ, ವಿಡಿಯೋ ನೋಡ್ರಿ, ಮಾಡ್ರಿ ಅಂತ ಬೈತಿದ್ರಲ್ಲ, ಅದು ತುಂಬಾ ಎಂಕರೇಜ್ ಕೊಡ್ತು. ಬಟ್ ನೀವ್ ಅವತ್ತೊಂದ್ ದಿನ ನೀವೇನಾದ್ರು ಬೈಲಿಲ್ಲ ಮಾಡ್ಲಿಲ್ಲ ಇಷ್ಟಕ್ಕೆ, ಆಮೇಲೆ ಕ್ಲಾಸ್ ಮುಗ್ದೋಯ್ತು ಏನಿಲ್ಲ ಅಂತ ನೀವು ಡ್ರಾಪ್ ಮಾಡ್ಬಿಟ್ಟಿದ್ರೆ ಕಂಪ್ಲೀಟ್ ಆಗಿ ನಾನು ನಿಲ್ಲಿಸ್ತಾ ಇದ್ದೆ, ಏನು ಮಾಡ್ತಾನೆ ಇರ್ಲಿಲ್ಲ. ನಾನು ಹೇಳ್ಬೇಕಂದ್ರೆ ನೋಡೋಷ್ಟು ನೋಡ್ತಾ ಇದ್ದೆ. ಅಯ್ಯೋ ಆಮೇಲೆ ಡೌಟ್ ಯಾರಿಗಂತ ಕೇಳಲಿ ಸರ್. ಇವಾಗ ಎಕ್ಸಾಂಪಲ್ ನಮ್ ಬಂದಿರೋದು ನಿಮ್ಗೆ, ಈಗ ನಂಬ್ಕೊಂಡ್ ಬಂದ್ಮೇಲೆ ಈಗ ಡೌಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ವೆಬ್ಸೈಟ್ ಮೇಲೆ ಕೂತ್ಕೊಂಡಿದಾಗ ಒಂಚೂರು ಆ ಕಡೆ ಈ ಕಡೆ ನೋಡ್ಕೊಂಡು ಏನೋ ಹುಡುಕ್ಬಿಟ್ಟು ಮಾಡ್ಬೋದು. ಈಗ ಏನಂದ್ರೆ ಬ್ಲಾಗ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಏನಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಡೌಟ್ ಕ್ಲಿಯರ್ ಸೆಕ್ಷನ್ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಅದ್ರಲ್ಲಿ ನೀವು ತುಂಬಾ ಎಂಕರೇಜ್ ಕೊಟ್ಟಿರೋದ್ರಿಂದ ಇಷ್ಟು ಬಂದಿದೆ ಸರ್. ಇವಾಗ ಹೆಂಗಾಗಿದೆ ಅಂದ್ರೆ ಮಾಡ್ತಾ ಮಾಡ್ತಾ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿನೇ ಅನಿಸ್ತೈತೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತದೆ ಸರ್. ನಾನು ಆಲ್ರೆಡಿ ಯೋಚನೆ ಮಾಡ್ತಾ ಇದ್ದೀನಿ, ನೀವು ಇನ್ಮೇಲೆ ಯಾವ್ದಾದ್ರು ಇ ಕಾಮರ್ಸ್ ವೆಬ್ಸೈಟ್ ಬಂದ್ರೆ ನಿಮ್ಗೆ ಕೊಟ್ಟು ನಿಮ್ ಕಡೆ ಅಂತ ಮಾಡ್ತಾನೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸರ್ ಇಲ್ಲ ಹೆಂಗಾಗಿದೆ ಅಂದ್ರೆ ಸರ್, ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ನನ್ನ ಮೈಂಡ್ ಸೆಟ್ ಇದೆ ಒಂದ್ 3 page ಅಷ್ಟೇನೆ. ಒಂದ್ 3 page ಅಲ್ಲಿ ಸಿಂಪಲ್ ಪ್ರಾಡಕ್ಟ್ಸ್ ಹಾಕೊಂಡು ಸೇಲ್ ಮಾಡ್ಕೊಂಡು ಮಾಡ್ಕೊಳತರ ಸಾಕು ನನ್ಗೆ. ಯಾಕಂದ್ರೆ ಒಂದ್ ಲಿಂಕ್ ತೋರಿಸಿದೆ ನಿಮ್ಗೆ ಸರ್, ನಂಗೆ ಸಿಂಪಲ್ ವೆಬ್ಸೈಟ್ ಮಾಡಕ್ ಹೇಳ್ಕೊಡಿ ಸಾಕು ಅಂತ. ಬಟ್ ಇವಾಗ ಸಿಂಪಲ್ ಅಲ್ಲಿ 56 page ಕ್ರಿಯೇಟ್ ಮಾಡಿದೀನಿ. 56 page ಕ್ರಿಯೇಟ್ ಮಾಡಿ ಅಷ್ಟೆಲ್ಲ ಡೆವಲಪ್ ಮಾಡಿ ಅದಷ್ಟು ಈಗ ಫುಲ್ ಕ್ಲಿಯರ್ ಮಾಡಿದೀನಿ. ಆಮೇಲೆ ಕ್ಲಿಯರ್ ಮಾಡಾದ್ಮೇಲೆ ಈಗ ಮೊನ್ನೆ ನಿಮ್ ಕೈಲೇ ಫಾರ್ಮೆಟ್ ಮಾಡ್ಸಿಸ್ತೇ ಅದನ್ನ. ಸರ್ ಕ್ಲಿಯರ್ ಮಾಡ್ಬಿಡಿ, ಈಗ ಎಲಿಮೆಟ್ರಾ ಹಾಕೊಂಡ್ ಮಾಡ್ತೀನಿ, ದಿವಿಲಿ ಫುಲ್ ಕಲ್ತೀನಿ ಅಂತೇಳಿ ಅದನ್ನು ಪರ್ಚೇಸ್ ಮಾಡ್ಕೊಂಡೆ. ಬಟ್ ಡೆವಲಪ್ ಮಾಡ್ತೇನೆ ಈಗ ಕೂತಾಗ ಅಟ್ಲೀಸ್ಟ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಟೋಟಲ್ ಆಗಿ. ಸರ್ ಇನ್ನೊಂದು ಕೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ಓಕೆ, ಇವಾಗ ನಿಮ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್, ನೀವು ಆಲ್ರೆಡಿ ಎಜುಕೇಶನ್ ನ ಮುಗಿಸಿ ತುಂಬಾ ದಿನ ಆಗಿತ್ತು. ಸಾಕಷ್ಟು ಬಿಸ್ನೆಸ್ ಮ್ಯಾನ್ ಗಳಿಗೆ ಇದೊಂದು ಡೌಟ್ ಇರುತ್ತೆ, ಓಕೆ ನಮ್ಮಂದ್ರ ಮಾಡಕ್ ಆಗತ್ತಾ ಇಲ್ವಾ ಅಂತ. ಈ ನಿಮಗೆ ಕೊಟ್ಟಿರುವಂತ ಬೋನಸ್ ಆಗಿರ್ಬಹುದು, ದಿವಿ ಥೀಮ್ ಆಗಿರ್ಬಹುದು, ಅದ ಇದೊಂದು ಪ್ರೀಮಿಯಂ ಥೀಮ್ ಇದು. ಓಕೆ, ನಾವೇ ತಗೊಳಕ್ ಹೋದ್ರೆ ಕಡಿಮೆ ಅಂದ್ರೆ ಒಂದು 20,000 ಆಗುತ್ತೆ ಒಂದ್ ವರ್ಷಕ್ಕೆ. ಸಾರಿ, ಲೈಫ್ ಟೈಮ್ ಆಕ್ಸೆಸ್ ಬೇಕು ಅಂದ್ರೆ ಒಂದ್ 20,000 to 22,000 ಆಗುತ್ತೆ. ಅದನ್ನ ಫ್ರೀ ಆಗಿ ಇದರಲ್ಲಿ ಅದ್ರ ಬೋನಸ್ ಕೊಟ್ಟಿರೋದ್ರಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಯ್ತಾ ಸರ್? ತುಂಬಾನೇ ಸರ್, ತುಂಬಾ. ಯಾಕಂದ್ರೆ ಈಗ ಯಾರ ಕೈಲೂ ನನ್ನಿ ಅಂತ ಹೇಳ್ಕೊತಾ ಇಲ್ಲ, ನಾನು ಇದೆಲ್ಲರಿಗೂ ಹೇಳ್ಕೊತೀನಿ. ಬಟ್ ಯಾರೇ ಒಬ್ರು ಹೊಸದಾಗಿ ಜಾಯಿನ್ ಆದಾಗ ಎಲ್ಲಾನು ಪರ್ಚೇಸ್ ಮಾಡ್ಬೇಕು ಅಂದಾಗ ಅವ್ರಿಗೆ ಕೈಯಲ್ಲಿ ಆಗಲ್ಲ. ಈಗ ಟಿವಿ ಥೀಮ್ ಪರ್ಚೇಸ್ ಮಾಡಿ, ಹೋಸ್ಟಿಂಗ್ ಮಾಡಿ, ಡೊಮೈನ್ ನೇಮ್ ಮಾಡಿ, ಆಮೇಲೆ ಕ್ಲಾಸ್ಗೆ ದುಡ್ಡು ಕಟ್ಟಿ ಅಂದಾಗ ಸ್ವಲ್ಪ ಅವ್ರಿಗೆ ಹಿಂದೆ ಹೊಡಿತಾರೆ, ಇದೇನು ಇಷ್ಟೊಂದು ಖರ್ಚೈತೆ. ಬಟ್ ನಿಮ್ದ್ರಲ್ಲಿ ಹೆಂಗೆ ಅಂತಂದ್ರೆ ಈಗ ನಮ್ದೊಂದು ಜಸ್ಟ್ ಒಂದು 700 rupees ಡೊಮೈನ್ ನೇಮ್, 1,000 ಒಳಗಡೆ ಅಲ್ವಾ ಡೊಮೈನ್ ನೇಮ್. ನೀವು ಕ್ಲೀನ್ ನಿಮ್ದೇ ಹೋಸ್ಟಿಂಗ್ ಮಾಡ್ಕೊಟ್ಟು ಡೆವಲಪ್ ಮಾಡಿ ಅಂತ ಫ್ರೀ ಥೀಮ್ ಕೊಟ್ಟಿದ್ದೀರಾ. ಫ್ರೀ ಥೀಮ್ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬೇರೆ 1,000 ಅಲ್ಲಿ 13,000 rupees ಅಲ್ವಾ, 12 ಒಂದು ನಾನ್ ಜಾಯ್ನ್ ಆಗೋ ಟೈಮ್ ಅಲ್ಲಿ. ಬಟ್ ಇವಾಗ ಏನ್ ಹೇಳ್ತಿದೆ ಗೊತ್ತಿಲ್ಲ ನನ್ಗೆ, ಬಟ್ ನಾನ್ ಜಾಯ್ನ್ ಆಗೋ ಟೈಮ್ ಅಲ್ಲಿ ಅಷ್ಟಿತ್ತು. ಬಟ್ ನೀವು ಹೋಸ್ಟಿಂಗು ಥೀಮ್ 2 ಕೊಟ್ಟಿಲ್ಲ ಅಂದ್ರೆ ಸರ್ ನಿಜಲ್ಲೂ ನಾನು ಮಾಡ್ತಾ ಇರ್ಲಿಲ್ಲ ಹೇಳ್ಬೇಕು. ಆಯ್ತಾ. ಆಮೇಲೆ ಇದ್ರಲ್ಲಿ ಮೇನ್ ಇನ್ನೊಂದೇನಂದ್ರೆ ನಾನು ಇಲ್ಲಾಂದ್ರೆ ಒಂದು 8-9 ಸತಿ ನಾನು ಪ್ರಾಬ್ಲಮ್ ಮಾಡಿದೀನಿ, ವೆಬ್ಸೈಟ್ ಓಪನ್ ಆಗ್ತಾ ಇರ್ಲಿಲ್ಲ, ಆತರ ಎಲ್ಲ ಪ್ರಾಬ್ಲಮ್ ಮಾಡಿದೀನಿ. ಬಟ್ ಆ ಟೈಮಲ್ಲೆಲ್ಲ ನೀವು ತುಂಬಾನೇ ಹೆಲ್ಪ್ ಮಾಡಿದ್ರಿ, ಹಿಂಗಾಗಿದೆ ಏನ್ ಅದ್ರಲ್ಲಿ ಮೇನ್ ಆಗಿ ಇಷ್ಟಪಡ್ಬೇಕಾಗಿದೆ ಏನಂದ್ರೆ ಪ್ರಾಬ್ಲಮ್ ಆದ್ಮೇಲೆ ನನ್ಗೆ ಮುಜುಗರ ಆಯ್ತಿತ್ತು, ಅಯ್ಯೋ ಹಿಂಗ್ ಮಾಡ್ಬಿಟ್ನಲ್ಲ, ಏನ್ ಕೇಳಿದ್ರೆ ಏನಂತಾರ ಏನೋ ಅನ್ನೋದು ನನ್ಗೆ ಒಂಥರ ಮುಜುಗರ ಅನ್ನಿಸ್ತಾ ಇತ್ತು. ಹಂಗು ನಿಮ್ಗ್ ಮೆಸೇಜ್ ಮಾಡ್ಬೇಕಾರೆ ಕಾಲ್ ಮಾಡ್ಬೇಕಾದ್ರೆ ಒಂದ್ 50 ಸತಿ ಯೋಚನೆ ಮಾಡ್ತಾ ಇದ್ದೆ ಒಟ್ನಲ್ಲಿ, ಸರ್ ಈ ಪ್ರಾಬ್ಲಮ್ ಆಗಿದೆ ಅಂತ, ಅಷ್ಟೇನಾ ಏನಾಗಿದೆ ಬಿಡಿ ಅದೇನ್ ತೊಂದ್ರೆ ಇಲ್ಲ, ಇನ್ನೊಂದು 2 hours ಮಾಡ್ಕೊಡ್ತೀನಿ ಹಿಂಗೆಲ್ಲ ಹೇಳ್ಬಿಟ್ಟು ಮಾಡಿದಾಗ ಏನೋ ಅಂತ ಖುಷಿ ಅನ್ಸೋದು, ಓ ಇಷ್ಟೊಂದ್ ಸಪೋರ್ಟ್ ಆಯ್ತಾ ಅಂತ. ಪ್ರತಿ ಸತಿ ಒಂದು ಪ್ರಾಬ್ಲಮ್ ಮಾಡಿದಾಗ್ಲೂ ಹಿಂಗೆ ಅನಿಸ್ತಿತ್ತು. ಅದ್ ನಾನೇ ಪ್ರಾಬ್ಲಮ್ ಮಾಡ್ತಾ ಇದ್ದೆ, ಏನಕ್ಕಂದ್ರೆ ಈ ಬೇಡದಲ್ಲಿರೋ ಥೀಮ್ಗಳು ಇದು ಫ್ಲಗ್ ಇನ್ ಥೀಮ್ಸ್ ಎಲ್ಲ ಹಾಕ್ತಾ ಇದೆ, ಅದು ಕರಪ್ಟ್ ಆಯ್ತಿತ್ತು. ಬಟ್ ಇವಾಗ ಅದನ್ನ ನೋಡಿದ್ಮೇಲೆ ಒಂದ್ 5 ತಿಂಗಳಿಂದ ಯಾವ್ದು ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟಿಂಗ್ ಸರ್ ತಪ್ಪು ಯಾರಿಂದ ಆಗುತ್ತೆ ಗೊತ್ತಾ, ಕಲಿಯೋದಕ್ಕೆ ಯಾರು ಟ್ರೈ ಮಾಡ್ತಾರಲ್ಲ ಅವರಿಂದನೇ ತಪ್ಪಾಗುತ್ತೆ. ಹೌದು ಸರ್, ಅದು ಕೂಡ ಹೇಳ್ಕೊ ಡೈಲಾಗ್ ಕೊಡೋದ್ರಲ್ಲ, ಕಲಿಬೇಕಾದ್ರೆ ಎಲ್ಲಾರು ತಪ್ಪು ಮಾಡೇ ಮಾಡ್ತಾರೆ ಹಂಗಂತ ಹೆದರ್ಕೋಬೇಡಿ, ಹೆದರ್ಕೊಳಕ್ ಹೋಗ್ಬೇಡಿ, ಏನ್ ಮಾಡ್ತೀರಾ ಮಾಡಿ, ನಾನಿದ್ದೀನಿ ಅಂತ ಹೇಳ್ತಾರಲ್ಲ ಅದು ತುಂಬಾನೇ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಿಮ್ಮಲ್ಲಿ ನಾನು ಲೈಕ್ ಮಾಡಿರೋದು ಒಂದೇನಂದ್ರೆ, ನಾನು ವಯಸ್ಸಿನಲ್ಲಿ ಬಹುಶಃ ನಿಮ್ಗಿಂತ ಚಿಕ್ಕವನಾಗಿರ್ಬೋದು, ಆದ್ರೂ ಕೂಡ ನಾನು ಆಸ್ ಎ ಸ್ಟೂಡೆಂಟ್ ಅಂತ ನಿಮ್ಮನ್ನ ಕನ್ಸಿಡರ್ ಮಾಡಿದಾಗ ನಾನು ಪ್ರತಿ ಸಲ ನೀವು ಮಾಡಿದಾಗ ಓಕೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಮುಂದೆ ಬಿಟ್ಬಿಟ್ರೆ ಡೆಫಿನೆಟ್ಲಿ ನೀವು ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸಾಕಷ್ಟು ನಿಮ್ಗೆ ನೆಗೆಟಿವ್ ಫೀಡ್ಬ್ಯಾಕ್ಸ್ ಗಳನ್ನು ಕೊಟ್ಟಿದ್ದೀನಿ, ಓಕೆ ಜಸ್ಟ್ ಟು ಮೇಕ್ ಯು ಇಂಪ್ರೂವ್ ಆನ್ ದಟ್. ಸೊ ನೀವು ಅದನ್ನ ಪಾಸಿಟಿವ್ ಆಗಿ ತಗೊಂಡಿದ್ದೀರಾ, ಓಕೆ ಇದನ್ನ ಇಲ್ಲಿ ಇಂಪ್ರೂವ್ ಮಾಡ್ಬೇಕು ಅನ್ನೋದಕ್ಕೆ ಈ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತ ಅದನ್ನ ಕನ್ಸಿಡರ್ ಮಾಡಿ ಅದನ್ನ ಚೇಂಜಸ್ ಮಾಡ್ಕೊಂಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಆಮೇಲೆ ಇನ್ನು ಮುಂದೆ ಸರ್ ಇನ್ನು ಸಾಕಷ್ಟಿದೆ, ಇನ್ನು ಕೂಡ ನೀವು ಕೆಲವೊಂದ್ಸಲ ಬಂದ್ಬಿಟ್ಟು ಅವಾಗ ಓಕೆ ಈ ಪ್ರಾಬ್ಲಮ್ ಬಂತು ಅದೆಲ್ಲ ಓಕೆ ಸರ್, ನೀವು ಕಲಿತಾ ಇದ್ರೆ ಎಫರ್ಟ್ ಆಗ್ತಿರಾ, ದಟ್ ಇಸ್ ದ ಮೋಸ್ಟ್ ಜಾಯ್ಫುಲ್ ಮೂಮೆಂಟ್ ಫಾರ್ ಮಿ. ಯಾಕಂದ್ರೆ ನಾನ್ ಕಲಿತಿರ್ಬೇಕಾದ್ರೆ ನನಗ್ ಬಂದಿರೋ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಯಾರು ಇರ್ಲಿಲ್ಲ ಅಂತಾನೆ ನಾನು ಡೌಟ್ಸ್ ಕ್ಲಿಯರಿಂಗ್ ಸೆಷನ್ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ನನಗೆ ಆಕ್ಚುಲಿ ಖುಷಿ ಅನಿಸ್ತಾ ಇತ್ತು ನಿಮ್ ಮೆಸೇಜ್ ಬಂದ ತಕ್ಷಣ, ಓಕೆ ಏನೋ ಇದೆ ಇವತ್ತು ಕೆಲಸ. ಇಲ್ಲ ನಿಜಾಲು ತುಂಬಾ ಒಳ್ಳೇದಿದೆ ಸರ್ ಕಲಿಯೋರ್ಗೆ ಮಾತ್ರ. ಬಟ್ ನಾವು ಕೆಲ್ಸದಲ್ಲಿ ಬಿಸಿ ಇಟ್ಕೊಂಡು ಇಂಟ್ರೆಸ್ಟಿಂಗ್ ಏನೋ ಇಂಟ್ರೆಸ್ಟ್ ಇಲ್ದಿರೋರ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟಿದ್ದೀರಾ ಅಂದ್ರೆ ಅದಕ್ಕೆ ಅಂತಾನೆ ಬಂದವರು 100% ಟಾಪ್ ಬರೋದಂತೂ ಇದಿಲ್ಲ, 100% ಟಾಪ್ ಅಲ್ಲಿ ಇರ್ತಾರೆ. ಈ ವೆಬ್ಸೈಟ್ ಕಲಿಬೇಕು ಅವ್ರು ಡೌಟ್ ಕ್ಲಿಯರ್ ಸೆಕ್ಷನ್ ಬೇಕು ಅನ್ನೋರು ಮಾತ್ರ ನಿಜಾಲು ಟಾಪ್ ಅಲ್ಲಿ ಬರ್ತಾರೆ. ನಿಮ್ಮ ಇದು ಕ್ಲಾಸ್ ನ ಮಾತ್ರ ತುಂಬಾ ಇಷ್ಟಪಡ್ತಾರೆ. ಬಟ್ ಯಾಕಂದ್ರೆ ನನ್ಗೆ ವೆಬ್ಸೈಟ್ ಅಂದ್ರೆ ನಿಜವಾಗ್ಲೂ ಏನ್ ಗೊತ್ತಿರ್ಲಿಲ್ಲ ಸರ್, ಜಸ್ಟ್ ಗೂಗಲ್ ಬ್ರೌಸ್ ಮಾಡ್ತಿದ್ದೆ ಅಷ್ಟೇ. ನಮ್ಗೆ ಏನಾದ್ರು ಬೇಕಿದ್ರೆ ನಮ್ದೇ ಆದಂತ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡೋದಂತ ಅದ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅದು ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ನಾಟ್ ದ ಎಂಡ್ ಆಫ್ ಯುವರ್ ಜರ್ನಿ. ಇವಾಗ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಓಕೆ. ಸೊ ಇನ್ನು ನೀವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಬಾಕಿ ಇದೆ, ಇನ್ನೂವರೆಗೂ ನೀವು ನಿಮ್ಮ ಗ್ರೂಪ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಬಾಕಿ ಇದೆ, ಸಾಕಷ್ಟು ವಿಡಿಯೋಸ್ ಗಳು ನಿಮ್ದು ಬಾಕಿ ಇದೆ. ಇವಾಗ ಮತ್ತೆ ಹೇಳ್ತೀನಿ ನೋಡಿ ಸರ್, ವಿಡಿಯೋಸ್ ನ ನೋಡ್ತಾ ಇರಿ, ಕಲಿತಾ ಇರಿ, ಓಕೆ. ನಿಮ್ದು 3 ತಿಂಗಳು ಆಗಿರ್ಬಹುದು, ಆದ್ರೆ ಇನ್ನು ಯು ಸ್ಟಿಲ್ ಹ್ಯಾವ್ ಆಕ್ಸೆಸ್ ಫಾರ್ ದ ನೆಕ್ಸ್ಟ್ 1 year, ಓಕೆ. ಈ 1 ವರ್ಷ ನಿಮ್ಗೆ ಸಾಕಷ್ಟು ಟೈಮ್ ಇದೆ. ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ನಿಮ್ ಬಿಸ್ನೆಸ್ ನ ಪ್ರಮೋಟ್ ಮಾಡೋದಕ್ಕೆ ಬೇಕಾಗಿರುವಂತ ನಾಲೆಜ್ ನ ಪಡ್ಕೊಂಡು ನಿಮ್ಗೆ ಬೇಕು ಅಂದ್ರೆ ನೀವು ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ you can hire somebody and you can train them, okay. Nimage beku andre neeve avara tagond bani, I will train them and then you can give them the work. Nimage en beku anta adanna helidre avaru maadkot bittare. Adu knowledge na tagond bidi, tagond bittu neevu avarge definitely you can upload that work, okay na. Okay, thank you so much sir. Thank you all. Thank you very much. Neevu ishtond effort haaki idanna kaltu ee complete process na enjoy madidakke tumba tumba thanks.